ನೀವು ತಗೊಳ್ಳೋ ಗಾಳಿ ಎರಡು ಮೂಗಿನ ಹೊರಳೆಯಿಂದ ಹೊರಗಡೆ ಹೋದರೆ ಕೂಡ ಅದು ಒಳಗಡೆ ಹೋದ ಮೇಲೆ ಐದು ಭಾಗವಾಗಿ ಡಿವೈಡ್ ಆಗುತ್ತೆ ಪಂಚಪ್ರಾಣ ಅಂತ ಹೆಸರು ಇದಕ್ಕೆ ಪಂಚಪ್ರಾಣ ಅಂದ್ರೆ ಏನು ಒಂದು ಪ್ರಾಣ ವಾಯು ವೈಟಲ್ ಲೈಫ್ ಫೋರ್ಸ್ ಎನರ್ಜಿ ನಮ್ಮನ್ನ ಕಾಪಾಡುವ ಶಕ್ತಿ ಜೀವವಸ್ತುಗಳು ಯಾವ ಯಾವದಿದ್ದರೂ ಕೂಡ ಅವುಗಳು ಬದುಕೋದಕ್ಕೆ ಬೇಕಾಗಿರುವ ಶಕ್ತಿ ವೈಟಲ್ ಲೈಫ್ ಫೋರ್ಸ್ ಎನರ್ಜಿ ಅಂತೀವಿ ರೇಕಿ ಹಂಗೆಂದ್ರೆ ಇದೇನೆ ವೈಟಲ್ ಲೈಫ್ ಫೋರ್ಸ್ ಎನರ್ಜಿ ಪ್ರಾಣ ವಾಯು ನಮ್ಮ ದೇಹದಲ್ಲಿ ಆತ್ಮ ಇರೋದಕ್ಕೆ ಮೂಲವೇ ಈ ಪ್ರಾಣವಾಯು ಎರಡನೇ ವಾಯು ಹೆಸರು ಅಪನಾವಾಯು ಡಿಸೆಂಡಿಂಗ್ ಎನರ್ಜಿ ಹಂಗೆ ಅಂತ ಕರಿತೀವಿ ಇದನ್ನ ಅಂದರೆ ನಮ್ಮ ದೇಹದಲ್ಲಿ ಬೇಕಾಟು ಚಟುವಟಿಕೆಗಳು ನಡೆಯುತ್ತೆ ಕೆಮ್ಮೋದು ತೇಗೋದು ಯೂರಿನ್ ಪಾಸ್ ಮಾಡೋದು ಟಾಯ್ಲೆಟಿಗೆ ಹೋಗೋದು ಬೆವರೋದು ಇತ್ಯಾದಿ ಇತ್ಯಾದಿ ಬೇಕಾಟು ಕೆಲಸಗಳು ನಡೆಯುತ್ತೆ ನಮ್ಮ ದೇಹದಲ್ಲಿ ಡಿಸೆಂಡಿಂಗ್ ಎನರ್ಜಿ ಅಂದರೆ ಕಳೆಮುಖವಾಗಿ ಪ್ರಾಣಶಕ್ತಿ ಚಲನವಾಗುವ ಒಂದು ಗಾಳಿ ಅಪನಾವಾಯು ಏನೇನಕ್ಕೆ ಯೂಸ್ ಆಗುತ್ತೆ ಯೂರಿನ್ ಪಾಸ್ ಮಾಡೋದು ಗಂಡಸರ ವೀರ್ಯಾಣು ಹೊರಗಡೆ ಬರೋದಕ್ಕೆ ಮತ್ತೆ ಹೊಟ್ಟೆ ಬೌಲ್ ಮೂಮೆಂಟ್ ಮೇನೆ ಬೌಲ್ ಮೂಮೆಂಟು ಮತ್ತೆ ಯೂರಿನೇಷನ್ ಮತ್ತೆ ವೀರ್ಯಾಣು ಹೊರಗಡೆ ಬರೋದಕ್ಕೆ ಬೇಕಾಗಿರುವ ವಿಚಾರ ಇದಿಷ್ಟನ್ನು ಅಪನಾವಾಯು ಅಂತನ್ನೋದು ಕಂಟ್ರೋಲ್ ಮಾಡುತ್ತೆ ಮೂರನೆಯದು ಉದನಾವಾಯು ಅಸೆಂಡಿಂಗ್ ಆರ್ಡರ್ ಇದು ಮೇಲ್ಭಾಗವಾಗಿ ಮೇಲ್ಮುಖವಾಗಿ ಹರಿಯುತ್ತೆ ಅಪನಾವಾಯು ಅನ್ನೋದು ಕಳಮುಖ ಉದನಾವಾಯು ಅನ್ನೋದು ಮೇಲ್ಮುಖ ಎಲ್ಲೆಲ್ಲಿ ಹೋಗುತ್ತೆ ಥೈರಾಯ್ಡ್ ಗ್ರಂಥಿಗಳು ದೇಹದಲ್ಲಿರುವ ಪ್ರತಿಯೊಂದು ಹಾರ್ಮೋನುಗಳು ಕೂಡ ರಕ್ತದಲ್ಲಿ ಮಿಕ್ಸ್ ಆಗಿ ದೇಹದಲ್ಲಿ ಮೇಲ್ಮುಖವಾಗಿ ಮೆದುಳು ಅಡ್ರಿನಲಿನ್ ಗ್ರಂಥಿ ಹೃದಯಕ್ಕೆ ಹೋಗುತ್ತೆ ಗಾಳಿ ಇದು ಹಾರ್ಮೋನ್ ಥಾಲಮಸ್ ಗ್ರಂಥಿ ಹೃದಯದಲ್ಲಿದೆ ಅದು ಮೇಲ್ಮುಖವಾಗಿ ಚಲನೆ ಎಲ್ಲ ರಕ್ತವು ಮೆದುಳಿಗೆ ಹೆಚ್ಚು ಪ್ರಮಾಣದಲ್ಲಿ ಹೋಗುತ್ತೆ ನೀವು ತಗೊಳ್ಳುವ ಗಾಳಿಯಲ್ಲಿ 70% ಗಾಳಿ ಮೆದುಳು 30% ಮಾತ್ರ ದೇಹ ಸೊ ಉದನಾವಾಯು ಅಂತನ್ನೋದು ಹೆಚ್ಚು ಪ್ರಮಾಣದಲ್ಲಿ ಮೆದುಳಿಗೆ ತಳ್ಳಪಡುತ್ತೆ ಸಮನಾವಾಯು ನಾಲ್ಕನೇದು ಜಠರಾಗ್ನಿ ಹಾಗೆ ಅಂತ ಕೇಳಿರ್ಬೋದು ಹೊಟ್ಟೆಯಲ್ಲಿ ಜೀರ್ಣಕ್ರಿಯೆ ನಡಿಬೇಕಾದ್ರೆ ಬೆಂಕಿ ಉತ್ಪಾದನೆ ಆ ಬೆಂಕಿಯನ್ನು ಉತ್ಪಾದನೆ ಮಾಡುವ ವಿಚಾರ ಸಮನಾವಾಯು ಥರ್ಮಲ್ ಎನರ್ಜಿ ಅಂತ ಕರಿತೀವಿ ಇದನ್ನ ಹೊಟ್ಟೆಯಲ್ಲಿ ಈ ಜಠರಾಗ್ನಿ ಪ್ರೊಡ್ಯೂಸ್ ಆಗುತ್ತೆ ಅದರ ಮೂಲವೇ ಈ ಸಮನಾವಾಯು ನೆಕ್ಸ್ಟ್ ಐದನೇದು ಕೊನೆಯದು ವ್ಯಾನ ವಾಯು ಡೆಫ್ಯೂಸಿವ್ ಎನರ್ಜಿ ಅಂತ ಕರಿತೀವಿ ಎಲ್ಲ ದೇಹದಲ್ಲಿ ಎಲ್ಲ ಪಾರ್ಟಲ್ಲೂ ಈ ವಾಯು ಹರಿತಾ ಇದೆ ರಕ್ತ ಚಲನೆಯ ಮೂಲವೇ ಗಾಳಿ ಗಾಳಿ ಇಲ್ಲದೆ ಹೋದರೆ ರಕ್ತ ಚಲನೆ ಇಲ್ಲ ರಕ್ತವನ್ನು ದೇಹದಲ್ಲಿ ಎಲ್ಲ ಜಾಗಕ್ಕೂ ತಗೊಂಡೋಗೋದು ಈ ವ್ಯಾನವಾಯು ಆಕ್ಸಿಜನ್ ಮೂಲ ರಕ್ತದಲ್ಲಿ ಆಕ್ಸಿಜನ್ ಮಿಕ್ಸ್ ಆಗಿದ ತಕ್ಷಣವೇ ಆಕ್ಸಿಜನನ್ನು ದೇಹದಲ್ಲಿರುವ ಪ್ರತಿಯೊಂದು ಸೆಲ್ಲುಗಳಿಗೂ ತಗೊಂಡೋಗೋದು ಈ ವ್ಯಾನ ವಾಯು ಮತ್ತೆ ಇವುಗಳು ಇನ್ನೂ ಸಬ್ಬು ತಿರುಗಿ ಡಿವೈಡ್ ಆಗುತ್ತೆ ಇನ್ನೂ ಐದು ತುಂಬ ಡೀಟೇಲ್ ಆಗಿ ಹೋಗೋದು ಬೇಡ ನಾಗ ಕೂರ್ಮ ಕರ್ಕರ ದೇವದತ್ತ ಧನಂಜಯ ಹಂಗಂದ್ರೆ ಪ್ರತಿಯೊಂದು ಕೂಡ ಒಂದೊಂದು ಕೆಲಸ ಮಾಡುತ್ತೆ ನೋಡಿಗ ಕೆಮ್ತೀನಿ ಕೆಮ್ಮೋಕ್ಕೊಂದು ಸೈನಸೈಟಿಸ್ ಮೂಗಲ್ಲಿ ನೀರು ಸುರಿಯುತ್ತೆ
ಸೀಂತೀವಿ, ಆಕಳಿಕೆ ಬರುತ್ತೆ, ಹೀಗೆ ದೇಹದಲ್ಲಿ ಬೇಕಾಟ ಚಲನೆಗಳು ಏನೇನೋ ನಡೆಯುತ್ತೆ. ಇದಕ್ಕೆಲ್ಲ ಈ ಸಬ್ ವಾಯುಗಳು, ಅಡಿಷನಲ್ ವಾಯುಗಳು ಹೆಲ್ಪ್ ಮಾಡುತ್ತೆ. ತಗೊಳ್ಳೋ ಗಾಳಿ ಒಂದೇ ಇದ್ದರೂ ಕೂಡ 10 ಪಾರ್ಟಾಗಿ ಡಿವೈಡ್ ಆಗಿ 10 ಕೆಲಸಗಳನ್ನು ಮಾಡಿ ನಮ್ಮನ್ನು ಕಾಪಾಡುತ್ತೆ. ಸರಿ, ಪ್ರಾಣಾಯಾಮ ಹಾಗೆ ಅಂತ ಯಾತಕ್ಕೆ ಬಂತು ಇಲ್ಲಿ? ಸೊ ಪಂಚಪ್ರಾಣಗಳು